ಮೊದಲನೇ ಸುದ್ದಿ ಶಿವಮೊಗ್ಗ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಶಿವಮೊಗ್ಗ ಗಲಭೆ ನಡೆದ ರಾಗಿಗುಡ್ಡ ಪ್ರದೇಶಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾಜಿ ಡಿಸಿಎಂಗಳಾದ ಕೆಎಸ್ ಈಶ್ವರಪ್ಪ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಭೇಟಿ ನೀಡಿ ದೌರ್ಜನ್ಯ ಮತ್ತು ದಾಳಿಯಲ್ಲಿ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮನೆಗಳು ವಾಹನಗಳನ್ನು ಪರಿಶೀಲಿಸಿದರು ನಂತರ ಆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ ನೋವು ಸಂಕಷ್ಟ ಮತ್ತು ಭಾವನೆಗಳನ್ನು ಆಲಿಸಿದರು ಇನ್ನು ಹಿಂಸಾಚಾರದಲ್ಲಿ ಬಿಜೆಪಿ ಕಾರ್ಯಕರ್ತರೇ ವೇಷ ಮರೆಸಿಕೊಂಡು ಹೋಗಿ ಗಲಭೆ ಮಾಡಿದ್ದಾರೆ ಎಂದು ಹೇಳಿದ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆಯನ್ನು ಮಾಜಿ ಸಚಿವ ಈಶ್ವರಪ್ಪ ಖಂಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಶಿವಮೊಗ್ಗಕ್ಕೆ ಬಂದರೆ ನಾನೇ ಕರೆದುಕೊಂಡು ಹೋಗಿ ಅವರಿಗೆ ಸತ್ಯಾಸತ್ಯತೆಯನ್ನು ತೋರಿಸ್ತೇನೆ ಅಂತ ಹೇಳಿದ್ರು ಇನ್ನು ಇಂತಹ ಘಟನೆಯಿಂದ ಬಿಜೆಪಿ ಯಾವುದೇ ರಾಜಕೀಯ ಪಡೆಯುವುದಿಲ್ಲ ವಿನಾಕಾರಣ ಕಾಂಗ್ರೆಸ್ ಪ್ರಕರಣ ದಿಕ್ಕು ತಪ್ಪಿಸುತ್ತಿದೆ ಎಂದು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಡೆದ ಗಲಾಟೆ ಪ್ರಕರಣ ಆರೋಪಿಗಳನ್ನು ಬಂಧಿಸಿದ್ರೆ ಸಾಲದು ಅವರನ್ನ ಎನ್ಕೌಂಟರ್ ಮಾಡಬೇಕೆಂದು ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೊನ್ನಾಳಿಯಲ್ಲಿ ಹೇಳಿದ್ದಾರೆ ಶಿವಮೊಗ್ಗಕ್ಕೆ ಬಿಜೆಪಿಯ ನಿಯೋಗ ಭೇಟಿ ನೀಡಿ ಆ ಏನೋದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದೆ ಯಾಕಂದ್ರೆ ಎಸ್ಪೆಷಲಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಬಿ ಜೆ ಪಿಗರೇ ವೇಷವನ್ನು ಬದಲಿಸಿಕೊಂಡು ಇಂಥ ಏನು ಹೀನಾಯ ಕೃತ್ಯವನ್ನು ಮಾಡ್ತಾರೆ ಅಂತ ಆರೋಪವನ್ನು ಮಾಡಿದ್ರು ಅದ್ರ ವಿರುದ್ಧ ಬಿ ಜೆ ಪಿಯ ಸತ್ಯ ಶೋಧನಾ ಸಮಿತಿ ಆಕ್ರೋಶನೂ ಹೊರಹಾಕಿದೆ ನಳಿನ್ ಕುಮಾರ್ ಕಟೀಲ್ ಅವರು ಆರಗ ಜ್ಞಾನೇಂದ್ರ ಅವರು ಕೆ ಎಸ್ ಈಶ್ವರಪ್ಪ ಅವರು ಸೇರಿದಂತೆ ಅಶ್ವಥ್ ಅವರು ಸೇರಿದಂತೆ ಸಾಕಷ್ಟು ಜನ ಭೇಟಿ ನೀಡಿ ಅಲ್ಲಿನ ಜನರ ಪರಿಸ್ಥಿತಿಯನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಆತಂಕವನ್ನು ವ್ಯಕ್ತಪಡಿಸಿದರು ಕಣ್ಣೀರು ಹಾಕಿದ್ರು ಅಲ್ಲದೆ ನಮ್ಮ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಂತ ಮನವಿಯನ್ನು ಮಾಡಿದ್ರು ಇದೀಗ ಸರ್ಕಾರದ ಕಣ್ತರಿಸೋ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಬಿ ಜೆ ಪಿಗರು ಪಣವನ್ನು ತೊಟ್ಟಿದ್ದಾರೆ ಬಿ ಜೆ ಪಿಯೇ ಇರಲಿ ಕಾಂಗ್ರೆಸ್ಸೇ ಇರಲಿ ಜೆ ಡಿ ಎಸ್ಸೇ ಇರಲಿ ಪಕ್ಷಾತೀತವಾಗಿ ಘಟನೆಯನ್ನು ಖಂಡಿಸಬೇಕು ಯಾರ ವಿರುದ್ಧ ಇಲ್ಲಿ ಮುಸ್ಲಿಮರು ಹಿಂದೂಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಯಾವ ಪ್ರದೇಶದಲ್ಲಿ ಕೂಡ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಪ್ರಕರಣಗಳನ್ನು ನೆಡಿಬಾರ್ದು ಅಂತವರ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನ ಪೊಲೀಸರು ಮಾಡಬೇಕು ಮತ್ತು ಸರ್ಕಾರ ಕೂಡ ಇಂಥ ವಿಚಾರದಲ್ಲಿ ಯಾವುದೇ ರಾಜಕೀಯವನ್ನ ಮಾಡಬಾರ್ದು ಅನ್ನೋ ಮಾತುಗಳು ಎಲ್ಲ ಕಡೆಯಿಂದ ಬರ್ತಾ ಇದೆ